ನೀವು ತಂದೆ ಆಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್. ನೀನು ಅಜ್ಜಿ ಆಗ್ತಿದ್ಯಾ? ಸರಳ ಸಿಸ್ಟರ್, ಕಂಗ್ರಾಚುಲೇಷನ್ಸ್. ನಮ್ಮ ಮನೆಗೆ ಈಗ ಮಗು ಬೇಡ. ಒಂದು ಐಡಿಯಾ ಹೇಳ್ತೀನಿ. ನಾನು ಹೇಳ್ದಾಗೆ ಕೇಳಿದ್ರೆ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವನಿಗೆ ಮೆಡಿಕಲ್ ಗೊತ್ತು, ಮೆಡಿಸಿನ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಗೊತ್ತು. ಆದ್ರೆ ಮೆಡಿಕಲ್ ಪ್ರೊಫೆಷನ್ನು ಬರೀ ಬಿಸ್ನೆಸ್ ಮಾಡೋದಕ್ಕೆ ಅಲ್ಲ ಅಂತ ನೀವು ಅವನಿಗೆ ಗೊತ್ತು ಮಾಡಿದ್ರೆ ಸಾಕು. ನಾನು ಕಷ್ಟಪಟ್ಟು ಗಳಿಸಿರೋ ಈ ಆಸ್ತಿ ನನಗೆ, ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ ಸೇರ್ಬೇಕೇ ಹೊರತು ಬೇರೆಯವ್ರ ಪಾಲಾಗಬಾರ್ದು. ಗೋಚಾರದ ಲೆಕ್ಕಾಚಾರದ ಪ್ರಕಾರ ಸದ್ಯದಲ್ಲಿ ನಿಮ್ಮನೆಗೆ ಗಂಡು ಮಗು ಬರೋದಿಲ್ಲ. ನನ್ ಕಣ್ಣಾರೆ ಕಂಡೆ, ಅದ್ ಗಂಡು ಮಗುನೇ. ನಾನು ಹೇಳಿಲ್ವಾ ಮೋರೆ, ಮೊಮ್ಮಗ ಈ ಮನೆಗೆ ವಂಶೋದ್ಧಾರಕ ಬರ್ತಾನೆ ಅಂತ. ಭ್ರೂಣ ಪತ್ತೆ ಮಾಡೋದು, ಭ್ರೂಣ ಹತ್ಯೆ ಮಾಡೋದು, ಎರಡು ಕಾನೂನು ವಿರುದ್ಧ. ನೀನ್ ಡಾಕ್ಟರ್ ಆದ ಮಾತ್ರಕ್ಕೆ ಸಾಯೋ ಜೀವನ ಉಳಿಸಕ್ ಆಗೋದಿಲ್ಲ, ಅಥವಾ ಬದುಕೋ ಜೀವನ ಸಾಯಿಸಕ್ ಆಗೋದಿಲ್ಲ. ಪ್ರೀತಿಯಾಳವ ತಿಳಿಯ ಹೋದೆ ಭಾವದಲೆಯ ತಡೆಯ ಹೋದೆ ಜೀವಕ್ಕೆ ಜೀವ ಮುಡುವಾಗಿ ಹುದೆ. ನಾನೀಗ ಕೊಡೋ ಶಿಕ್ಷೆ ಇಂಥ ಕೆಲಸ ಮಾಡೋರ್ಗೆ ಪಾಠ ಆಗ್ಬೇಕು. ಕೊಟ್ಟಿರೋ ಜೀವಕ್ಕೆ ಬದುಕು ಹಕ್ಕಿರಲ್ವಾ? ಹೆತ್ತ ತಾಯಿ ಹೆಣ್ಣಲ್ವಾ?